ಫ್ರೆಂಡ್ಸ್ ವಿಷಯ ಏನಪ್ಪ ಅಂದರೆ ಜಿ ಪಿ ಎಸ್ ಟಿ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇದೆ ನೋಡಿ ಕಂಪ್ಲೀಟಾಗಿ ಏನು ಮ್ಯಾಟ್ರ್ ಅಂತ ಐತೆ ವಿಜಯವಾಣಿ ವಿಶೇಷ ವರದಿಯಿಂದ ವರದಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ ಪ್ರಮಾಣಪತ್ರ ಸಂಖ್ಯೆ ನಿಯಮ ಸಡಿಲ ಬೆಂಗಳೂರು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ವೇಳೆ ಪ್ರಮಾಣ ಪತ್ರ ಸಂಖ್ಯೆ ನಮೂದಿಸಬೇಕೆಂಬ ನಿಯಮವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಡಿಲಗೊಳಿಸಿದ್ದು ಅಂದರೆ ಒಂದು ಪ್ರಮಾಣಪತ್ರ ಸಂಖ್ಯೆಗಳೇನಿದ್ದೇವೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ ಸಡಿಲ ಮಾಡಿದಾರಂತೆ ಸೊ ಶಿಕ್ಷಕರಾಗಲು ನಾನಾ ತೊಡಕು ಶೀರ್ಷಕಡಿ ಶುಕ್ರವಾರ ವಿಜಯವಾದಲ್ಲಿ ಪ್ರಕಟವಾದ ವರದಿಯಿಂದ ಎಚ್ಚೆತ್ತು ಇಲ್ಲಿದೆ ನೋಡಿ ವರದಿ ಈ ಒಂದು ವರದಿಯಿಂದ ಎಚ್ಚೆತ್ತು ಕೊಂಡಿರುವ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಶಿಕ್ಷಕರ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿನ ನಿಗದಿತ ಅಂಕಣದಲ್ಲಿ ಪದವಿ ಉತ್ತೀರ್ಣ ಪ್ರಮಾಣಪತ್ರ ಸಂಖ್ಯೆಯನ್ನು ಅಭ್ಯರ್ಥಿಯು ನಮೂದಿಸುವಂತೆ ಕಡ್ಡಾಯಗೊಳಿಸುವುದನ್ನು ಸಡಿಲಗೊಳಿಸಲಾಗಿದೆ ಸೊ ಈಗೇನು ಡಿಗ್ರಿಯಲ್ಲಿ ಪ್ರಮಾಣಪತ್ರ ಪ್ರಮಾಣಪತ್ರ ಏನು ಉತ್ತೀರ್ಣ ಆಗಿರುತ್ತೆ ಆ ಒಂದು ಪ್ರಮಾಣಪತ್ರದ ಒಂದು ನಮೂದಿಸುವ ಸಂಖ್ಯೆಯನ್ನು ಸರಳೀಗೊಳಿಸಿದಾರೆ ಅಂದರೆ ಹಾಕಿದ್ದಾರೆ ಅಂತ ಅರ್ಥ ಸೊ ನೆಕ್ಸ್ಟ್ ನೋಡಿ ಅಭ್ಯರ್ಥಿಯು ತನ್ನ ಪ್ರಮಾಣಪತ್ರದಲ್ಲಿ ಪ್ರಮಾಣಪತ್ರ ಸಂಖ್ಯೆ ಮುದ್ರಿತವಾಗಿದ್ದಲ್ಲಿ ಮಾತ್ರ ನಮೂದಿಸ ಈಗ ಏನಾದರೂ ಆ ಒಂದು ಪ್ರಮಾಣಪತ್ರದಲ್ಲಿ ಪ್ರಮಾಣಪತ್ರ ಸಂಖ್ಯೆಯನ್ನು ನಮೂದನೆ ಮಾಡಿದರೆ ಆ ನಮೂದನೆಯನ್ನು ಹಾಕ್ಬೋದು ಇಲ್ಲ ಅಂತಂದರೆ ಅದನ್ನು ನಮೂದಿಸುವ ಅವಶ್ಯಕತೆ ಇಲ್ಲ ಈಗ ಕೆ ಎಸ್ ಯುದ್ದವ್ರದ್ದು ಒಂದು ಸಮಸ್ಯೆ ಆಗಿತ್ತು ಕರ್ನಾಟಕ ಏನು ಯೂನಿವರ್ಸಿಟಿ ಇತ್ತು ಆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಪ್ರಮಾಣ ಪತ್ರದ ಮೇಲೆ ಯಾವುದೇ ಒಂದು ಸಂಖ್ಯೆ ಇರಲಿಲ್ಲ ಸೊ ಆದ್ದರಿಂದ ಅದೊಂದು ಸಮಸ್ಯೆ ಆಗಿರೋದ ಕಾರಣ ಈ ಒಂದು ನಿಯಮವನ್ನು ಸಡಿಲಗೊಳಿಸಿದ್ದಾರೆ ನೆಕ್ಸ್ಟ್ ನೋಡಿ ವೆಬ್ಸೈಟ್ನಲ್ಲಿ ಮಾಹಿತಿ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಯು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕದೊಳಗೆ ಪಡೆದುಕೊಂಡಿರಬೇಕು ಹೌದು ಫ್ರೆಂಡ್ಸ್ ಇದಕ್ಕೆ ಯಾವುದೇ ಒಂದು ನೋಡಿ ಕನ್ನಡ ಮಾಧ್ಯಮ ಆಗಲಿ ಒಂದು ಗ್ರಾಮೀಣ ಮಾಧ್ಯಮಲಿ ಯಾವುದೇ ಒಂದು ಐದು ವರ್ಷದ ಒಳಗಿರಬೇಕು ಹತ್ತು ವರ್ಷದ ಒಳಗಿರಬೇಕು ಅಂತೇನಿಲ್ಲ ಸೊ ನೀವು ತೆಗೆಸ್ಕೊಂಡಿರಬೇಕು ಒಂದು ನಿಗದಿತ ನಮೂನೆಯಲ್ಲಿ ಆ ಒಂದು ಪ್ರಮಾಣ ಪತ್ರಗಳನ್ನು ತೆಗೆಸ್ಕೊಂಡು ಇರಬೇಕು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇರಬೇಕಂತ ಏನಿಲ್ಲ ಎರಡು ವರ್ಷದ್ದು ನಾಲ್ಕು ವರ್ಷದ್ದು ಒಂದು ವರ್ಷದ್ದು ಅಂತೇಳಿ ಓಕೆ ಯಾಕೆಂದರೆ ಅದು ಇನ್ಕಮ್ ಕಾಸ್ಟ್ಗೆ ಮಾತ್ರ ಅಪ್ಲೈ ಆಗುತ್ತೆ ಯಾಕಂದರೆ ಇನ್ಕಮು ವರ್ಷ ಒಂದಿಂದ ವರ್ಷ ಹೆಚ್ಚಾಗ್ತಾ ಇರುತ್ತೆ ಆಮೇಲೆ ಕಾಸ್ಟು ಏನು ಈಗ ನಾವು ಇನ್ಕಮ್ ಕಾಸ್ಟು ಏನು ಏನಿರುತ್ತೆ ಕಾಸ್ಟು ಅದೇ ಸೇಮ್ ಇರುತ್ತೆ ಬಟ್ ಇನ್ಕಮ್ ಅಲ್ಲಿ ವೇರ ವೇರಿಯೇಷನ್ ಆಗುತ್ತೆ ಅದು ಇನ್ಕಮ್ ಕೂಡ ಐದು ವರ್ಷದ ಒಳಗಿರಬೇಕು ಒಂದು ವೇಳೆ ನೀವು ಸರ್ಕಾರಿ ನೌಕರಿ ಏನಾದರೂ ಪಡೆದಿದ್ದರೆ ಆ ಪಡೆದ ನಂತರದ ಏನು ಇನ್ಕಮ್ ಇದೆ ಅದನ್ನು ಕೂಡ ಅಪ್ಡೇಟ್ ಮಾಡಿ ಹೊಸ ಒಂದು ಇನ್ಕಮ್ ಕಾಸ್ಟನ್ನು ತೆಗೆದುಕೊಂಡಿರಬೇಕು ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರಿ ಇಲ್ಲೇ ನಾರ್ಮಲ್ ಆಗಿ ಅದೇ ಐತೆ ಐದು ವರ್ಷದಿಂದ ಒಳಗಿನ ಒಂದು ಕಾಸ್ಟ್ ಇನ್ಕಮ್ ಇರಬೇಕು ನೆಕ್ಸ್ಟ್ ನೋಡಿ ಅದರ ಬಗ್ಗೆ ಮಾಹಿತಿ ಇದೆ ಅಭ್ಯರ್ಥಿಗಳು ಪ್ರಮಾಣ ಪತ್ರಗಳನ್ನು ಐದುನೂರು ಕೆ ಬಿ ಗಾತದೊಳಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಲ್ಲಿ ತಂತ್ರಾಂಶದಲ್ಲಿ ನಮ್ಮದಾಗುತ್ತದೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೊಬೈಲಲ್ಲಿ ಏನು ಕ್ಯಾಮ್ ಸ್ಕ್ಯಾನರ್ ಇದೆ ಅಥವಾ ಮೊಬೈಲಲ್ಲಿ ಫೋಟೋ ಹೊಡೆದ ನಂತರ ನೀವು ಅದನ್ನು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ನೀವು ಐದುನೂರು ಬಿಗೆ ಮಾಡಿಬಿಟ್ಟು ಅದನ್ನು ಅಪ್ಲ ನೀವೊಂದು ಅಪ್ಲೋಡ್ ಮಾಡಬೇಕು ಐನೂರು ಕೆ ಬಿ ಒಳಗಡೆ ಇರಬೇಕು ಸರ್ ಹೆಂಗೆ ಮಾಡೋದು ಅಂತಂದರೆ ಈಗ ಒಂದು ಫೋಟೋ ಹೊಡೆದ್ರೆ ಎರಡು ಮೂರು ಎಂ ಬಿ ಐದು ಎಂಬಿ ಹತ್ತು ಎಂಬಿ ಬಂದಿತ್ತು ಅದಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೋಬೇಕು ತೊಗೊಂಡ್ರೆ ಅದನ್ನು ಬೇರೆಯವ್ರು ಕಳಿಸ್ಬೇಕು ಸ್ಕ್ರೀನ್ಶಾಟ್ ತೆಗೆದು ಅದು ಸ್ಕ್ರೀನ್ ತೆಗೆದಾಗ ಏನಾದರೂ ಐನೂರು ಐನೂರು ಕೆ ಬಿ ಒಳಗೆ ಬಂದರೆ ಓಕೆ ಬಟ್ ಬಳದೆ ಹೋದರೆ ಆ ಒಂದು ಸ್ಕ್ರೀನ್ಶಾಟನ್ನು ಬೇರೆಯವ್ರಿಗೆ ಕಳಿಸಬೇಕು ಕಳಿಸಿದ ನಂತರ ಆ ಒಂದು ಬೇರೆಯವರು ಮತ್ತೆ ನಿಮಗೆ ಕಳಿಸ್ಬೇಕು ಅವಾಗ ಒಂದು ಸ್ವಲ್ಪ ಕೆ ಬಿ ಕಡಿಮೆ ಆಗುತ್ತೆ ಇಲ್ಲ ಅದು ಬೇಡ ಇದು ಬೇಡ ಅಂದರೆ ಆ್ಯಪ್ಗಳಿರ್ತವೆ ಆ ಆ್ಯಪ್ಗಳಲ್ಲಿ ಹೋಗಿ ಸೈಜಲ್ಲಿ ಹೋಗಿ ಸೈಜನ್ನು ಕಡಿಮೆ ಮಾಡ್ಕೋಬೋದು ಕೆಬಿಯನ್ನು ಸೈಜ್ ಕಡಿಮೆ ಮಾಡಿದರೆ ಆಟೋಮೆಟಿಕ್ ಕೆ ಬಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೋಡಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಂದರೆ ಕಾಸ್ಟ್ ಇನ್ಕಮ್ ಪತ್ರದ ವಿವರಗಳನ್ನು ವೆಬ್ ಸರ್ವಿಸ್ ತಂತ್ರಾಂಶದ ಮೂಲಕ ಆರ್ ಡಿ ನಂಬರ್ ಶಿಕ್ಷಕರ ನೇಮಕಾತಿ ಆನ್ಲೈನ್ ಅರ್ಜಿಗೆ ನಮೂದಿಸಿದ ಕೂಡಲೇ ಕಂದಾಯ ಇಲಾಖೆಯ ತಂತ್ರಾಂಶದಿಂದ ಪ್ರಮಾಣ ಪತ್ರದಲ್ಲಿನ ಅಭ್ಯರ್ಥಿಯು ಅಭ್ಯರ್ಥಿಯ ಪ್ರವರ್ಗ ಜಾತಿ ವಿವರಗಳು ಆನ್ಲೈನಲ್ಲಿ ನಮೂದ ನಮೂದಾಗುತ್ತವೆ ಅಭ್ಯರ್ಥಿಯು ಆಡಿನ್ ಡಿ ನಂಬರ್ ಹೊಂದಿದ ಪ್ರಮಾಣಪತ್ರ ಪಡೆದಿದ್ದಾನೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಇನ್ನು ಏಪ್ರಿಲ್ ಐದರಿಂದ ಕಂದಾಯ ಇಲಾಖೆಯ ತಂತ್ರಾಂಶ ಸರ್ವಿಸ್ನಲ್ಲಿದ್ದುದರಿಂದ ಆನ್ಲೈನ್ ಅರ್ಜಿಯಲ್ಲಿ ಆಡಿ ನಂಬರ್ ನಮೂದಿಸಿದ ಕೂಡಲೇ ಇನ್ ವ್ಯಾಲಿಡ್ ಎಂದು ಪರದೆಯ ಮೇಲೆ ಬಿತ್ತರವಾಗುತ್ತಿತ್ತು ಹೌದು ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಮಸ್ಯೆ ಆಗಿರೋದು ಹೀಗಾಗಿ ಅಭ್ಯರ್ಥಿಗಳಿಗೆ ಅನುಕೂಲವಾಗಿಸಲು ಆನ್ಲೈನ್ ಅರ್ಜಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆ ಡಿ ನಂಬರ್ ಪ್ರವರ್ಗ ಅಥವಾ ಜಾತಿಯೊಳಗೂ ಅಭ್ಯರ್ಥಿಯೇ ನಮೂದಿಸಲು ತಿಳಿಸಲಾಗಿದೆ ಸೊ ಒಂದು ಆಟೋಮೆಟಿಕ್ಕಾಗಿ ಏನು ಬರ್ತಿತ್ತು ಆ ಡಿ ನಂಬರ್ ಹಾಕಿದ ನಂತರ ಬಟ್ ಈಗೇನಿಲ್ಲ ಆ ಡಿ ನಂಬರ್ ಹಾಕಿ ಪ್ಲಸ್ ಅದರ ಜೊತೆಗೆ ಕಾಸ್ಟ್ ಯಾವುದು ಟು ಎ ಬಿ ಒ ಬಿ ಸಿ ಬರುತ್ತೋ ಏನೋ ಪ್ರವರ್ಗವನ್ನು ಬರುತ್ತೋ ಏನು ಎಸ್ ಸಿ ಎಸ್ ಟಿ ಬರುತ್ತೋ ಸೊ ಅದರಲ್ಲಿ ಒ ಬಿ ಸಿ ಬಂದರೆ ಒ ಬಿ ಸಿ ಟು ಏನೋ ತ್ರೀ ಬಿನೋ ಏನೋ ಅಂತ ನೀವೇ ನಮೂದನೆ ಡೈರೆಕ್ಟಾಗಿ ಮಾಡಬೇಕಾಗುತ್ತೆ ಅಂತ ಸರಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಭಾಳ ಒಂದು ಸಮಸ್ಯೆ ಆಗಿತ್ತು ಯಾಕಂದರೆ ಇದೇ ರೀತಿ ಒಂದು ಮುಂದುವುದ್ರೆ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ವಂಚಿತರಾಗ್ತಿದ್ರು ಸ್ಟೂಡೆಂಟ್ಗಳು ಏನು ಅಭ್ಯರ್ಥಿಗಳು ಸೊ ಇಂದು ಅಪ್ಡೇಟ್ ಕೊಟ್ಟಿದ್ದಕ್ಕೆ ವಿಜಯವಾಣಿಯವ್ರಿಗೆ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ಒಂದು ಈ ಒಂದು ವ ವರದಿಯನ್ನು ಮಾಡಿ ಒಂದು ಸಕ್ಸಸ್ ಕಂಡಿರೋದಕ್ಕೆ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಬಟನ್ ಹತ್ತಿರಿ ಈ ನಾನು ಹಾಕುವ ಎಲ್ಲ ವಿಡಿಯೋಗಳು ಎಲ್ಲರಿಗಿಂತ ಮೊದಲು ನಿಮಗೆ ಬರ್ತವೆ ಎಲ್ಲ ಮಾಹಿತಿ ಮೊದಲು ಅಂತ ಹೇಳ್ತಾ ಎಲ್ರಿಗೂ ಜಿ ಪಿ ಎಸ್ ಟಾರ್ಗೆ ಆಲ್ ದ ಬೆಸ್ಟ್ ಗಾಡ್ ಗಸ್ ಯು